ನಗರದಲ್ಲಿರುವಂತಹ ಅನಧಿಕೃತ ಫ್ಲೆಕ್ಸ್ ಹಾಗೆ ಬ್ಯಾನರ್ ಅಳವಡಿಕೆಗೆ ಈಗ ಕೋರ್ಟ್ ಮತ್ತೊಮ್ಮೆ ಚಾಟಿಯನ್ನ ಬೀಸಿದೆ. ಅನಧಿಕೃತ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳ ವಿರುದ್ಧ ಮತ್ತೆ ಹೈಕೋರ್ಟ್ ಚಾಟಿ ಬೀಸಿದೆ. ಫ್ಲೆಕ್ಸ್ ಬ್ಯಾನರ್ಸ್ ಹಾಗೆ ಹೋರ್ಡಿಂಗ್ಸ್ಗಳ ನಿಷೇಧಕ್ಕೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅನಧಿಕೃತ ಜಾಹೀರಾತು ಕಂಪನಿ ಮೇಲೆ ಎಫ್ಐಆರ್ ದಾಖಲಿಸುವುದಕ್ಕೆ ಆದೇಶವನ್ನು ನೀಡಲಾಗಿದೆ. ಬಿಬಿಎಂಪಿ ಹಾಗೂ ಬಿಡಿ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವುದಕ್ಕೆ ಸೂಚನೆಯನ್ನು ನೀಡಲಾಗಿರುವಂತದ್ದು. ಇನ್ನು 3 ವಾರಗಳಲ್ಲಿ ಹೊಸ ಜಾಹೀರಾತು ಬೈಲಾ ರಚನೆ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಗಮನಿಸಬಹುದು, ನಗರದಾದ್ಯಂತ ಅನಧಿಕೃತವಾಗಿ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಹಾಗಾಗಿ ಈಗ ಫ್ಲೆಕ್ಸ್ ಬ್ಯಾನರ್ ಹೋರ್ಡಿಂಗ್ಸ್ಗಳ ನಿಷೇಧಕ್ಕೆ ಹೈಕೋರ್ಟ್ ಈಗ ಮತ್ತೆ ಚಾಟಿಯನ್ನು ಬೀಸಿದೆ. ಎಲ್ಲವನ್ನ ಕೂಡ ತೆಗಿಬೇಕು, ಜೊತೆಗೆ ಅನಧಿಕೃತವಾಗಿ ಜಾಹೀರಾತು ಕಂಪನಿಗಳು ಏನು ಜಾಹೀರಾತನ್ನ ಮಾಡ್ತಾ ಇದೆ ಆ ಕಂಪನಿಗಳ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಅಂತ ಹೇಳಿ ಆದೇಶವನ್ನ ನೀಡಿ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅದರ ಜೊತೆಗೆ ಬಿಬಿಎಂಪಿ ಹಾಗೂ ಬಿಡಿ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನು ದಾಖಲಿಸುವುದಕ್ಕೆ ಈಗ ಸೂಚನೆಯನ್ನು ನೀಡಲಾಗಿದೆ. ನೋಡಬೇಕು, ಇನ್ನು 3 ವಾರಗಳ ಒಂದು ಟೈಮ್ ಅನ್ನು ಕೂಡ ಕೊಟ್ಟಿದ್ದಾರೆ ಹೈಕೋರ್ಟ್ ಕೊಟ್ಟಿದೆ. ಆ 3 ವಾರಗಳಲ್ಲಿ ಹೊಸ ಜಾಹೀರಾತು ಬೈಲಾ ರಚನೆ ಬಗ್ಗೆ ಕೂಡ ಸ್ಪಷ್ಟೀಕರಣವನ್ನು ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಯಾವುದೇ ರೀತಿಯ ಕಾರ್ಯಕ್ರಮಗಳು ಅಥವಾ ಇನ್ನೇನು ಚುನಾವಣೆ ಕೂಡ ಹತ್ತಿರ ಬರ್ತಾ ಇರೋದ್ರಿಂದ ನಗರದಾದ್ಯಂತ ಫ್ಲೆಕ್ಸ್ ಹೋರ್ಡಿಂಗ್ಸ್ಗಳು ರಾರಾಜಿಸ್ತಾ ಇರ್ತವೆ. ಹಾಗಾಗಿ ಏನು ಅನಧಿಕೃತವಾಗಿ ತಲೆ ಎತ್ತಿರುವಂತಹ ಫ್ಲೆಕ್ಸ್ ಹೋರ್ಡಿಂಗ್ಸ್ಗಳನ್ನು ನಿಷೇಧ ಮಾಡಬೇಕು, ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಈಗ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಬಿಬಿಎಂಪಿ ಹಾಗೆ ಬಿಡಿಎ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಅನ್ನು ದಾಖಲು ಮಾಡಬೇಕು ಅಂತ ಹೇಳಿ ಆದೇಶವನ್ನ ನೀಡಿದೆ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.